24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಂವಿಧಾನದ ಹೆಸರಿನ ಮೇಲೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ತಂದೆಯವರು ಅದೇ ಹಾದಿಯಲ್ಲಿದ್ದು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತೇನೆ. ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನಿಸ್ತೀನಿ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಸಂಸದೆಯಾಗಿ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಇದೇ ವೇಳೆ ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರಿಯಾಂಕಾ ಗೌರವ ಸಲ್ಲಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ, ಬೆಳಗಾವಿಗೆ ಬರ್ತಾ ಇದ್ದಂತೆಯೇ ಮೊದಲು ನಾಗನೂರು ರುದ್ರಾಕ್ಷಿ ಮಠಕ್ಕೆ ಭೇಟಿ ಕೊಟ್ಟೆ. ಆ ಬಳಿಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಕಿತ್ತೂರಾಣಿ ಚೆನ್ನಮ್ಮ, ಶಿವಾಜಿ ಮಹಾರಾಜ್, ಸಂಗೊಳ್ಳಿ ರಾಯಣ್ಣ ಸೇರಿ ಮಹನೀಯರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೇನೆ, ತುಂಬಾ ಖುಷಿ ಆಗುತ್ತೆ ಎಂದರು. ಮುಂದುವರೆದು ಮಾತನಾಡಿ, ಚಿಕ್ಕೋಡಿ ಹೊಸ ಜಿಲ್ಲೆ ಆಗಬೇಕು ಎಂದು ಅಲ್ಲಿನ ಜನ ಮನವಿ ಸಲ್ಲಿಸಿದ್ದಾರೆ. ಈ ಭಾಗದ ಅಭಿವೃದ್ಧಿ ಆಗುವ ಉದ್ದೇಶದಿಂದ ಚಿಕ್ಕೋಡಿ ಜಿಲ್ಲೆ ಆಗೋದು ಒಳ್ಳೆಯದು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ. ಆ ಬಗ್ಗೆ ನಾನು ಕೂಡ ಧ್ವನಿ ಎತ್ತುತ್ತೇನೆ. ಈಗ ನಾನು ಕಲಿಯೋದು ಅಷ್ಟೇ, ಮಾಡುವಂತೆ ತಂದೆಯವರು ಹೇಳಿದ್ದಾರೆ. ಸಂಸತ್ನಲ್ಲಿ ದೊಡ್ಡ ನಾಯಕರು ಮಾತನಾಡುವುದನ್ನ ಆಲಿಸು, ಅವರು ಯಾವ ವಿಚಾರ ಎತ್ತಿಕೊಳ್ಳುತ್ತಾರೆ ಎಂಬುದನ್ನ ನೋಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಮುಂದೆ ನಮ್ಮ ವಿಚಾರಗಳನ್ನ ಹೇಗೆ ಮಂಡಿಸಬೇಕು ಎಂಬುದು ಇದರಿಂದ ಕಲಿಯಲು ಅನುಕೂಲ ಆಗತ್ತೆ ಎಂದು ಪ್ರಿಯಾಂಕಾ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಾನು ಈ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರೆ ಜನ ಮೆಚ್ಚಿ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬಹುದು. ಬೆಳಗಾವಿ ಮತ್ತು ಬೆಂಗಳೂರಿನಿಂದ ತಮ್ಮನ್ನ ಸೋಲಿಸಲು ಡೈರೆಕ್ಷನ್ ಬಂದಿತ್ತು ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಆ ರೀತಿ ಏನೂ ಇಲ್ಲ, ಎಲ್ಲರೂ ತಮ್ಮ ಕ್ಷೇತ್ರದಲ್ಲಿ ನನ್ನ ಗೆಲ್ಲಿಸಲು ಪ್ರಯತ್ನಿಸಿದ್ದಾರೆ. ಒಂದು ಒಳ್ಳೆಯ ತಂಡವಾಗಿ ನಾವೆಲ್ಲ ಕೆಲಸ ಮಾಡಿದ್ರಿಂದ 90,000 ಅಧಿಕ ಮತಗಳ ಅಂತರದಿಂದ ಗೆಲ್ಲಲು ಸಾಧ್ಯವಾಗಿದೆ ಎಂದರು. ಎಲ್ಲ ಮಹಾನಾಯಕರ ಪ್ರತಿನಿಧಿಗಳಿಗೆ ಮಾಲಾರ್ಪಣೆ ಮಾಡಿ ಬಂದ್ವಿ. ಈಗ ಮತ್ತೆ ಎಲ್ಲ ಲೀಡರ್ಸ್ ಬೆಳಗಾವಿ ಲೀಡರ್ಸ್ ಅಲ್ಲಿ ನಾವು ಸಾಯಂಕಾಲ ಅವ್ರ ಮನೆಗೆ ಭೇಟಿ ಕೊಟ್ಟು ಆಶೀರ್ವಾದ ತಗೋತೀವಿ. ಮೇಡಮ್, ಈಗ ತಾವು ಸಂಸದರಾಗಿರುತ್ತೆ, ಈಗ ನೀವು ಕ್ರಾಂತಿ ನೆಲದ ಅಂದ್ರೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ನೆಲದ ಪ್ರತಿನಿಧಿಯಾಗಿ ಸಂಸದರಾಗಿ ಪ್ರವೇಶ ಮಾಡಿದ್ರ, ಈಗ ಮೊಟ್ಟ ಮೊದಲ ಬಾರಿಗೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು? ಈ ಕಡೆ ಅದೇ ರೈತರ ಪರವಾಗಿ ನಾವು ಕ್ಯಾಂಪೇನ್ ಅಲ್ಲಿ ಹೇಳಿದ್ದೆ ನಾನು. ಮತ್ತೆ ಅವರು ಈಗಾಗಲೇ ಕೆಲವರು ಮನೆ ಹೇಳಿದ್ದಾರೆ. ಮತ್ತೆ ಯುವಕರಿಗೆ ನಾನು ಭಾಳ ಮಾಡ್ಬೇಕಂದ್ರೆ ನನ್ನ ಭಾಳ ಆಸೆ ಇದೆ. ಯಾಕಂದ್ರೆ ನಾನು ಒಬ್ಬ ಯುವಕ ಆಗಿ ನಮಗೆ ಗೊತ್ತು, ಕಾಲೇಜಿಂದ ಎಷ್ಟೋ ಗ್ರ್ಯಾಜುಯೇಟ್ಸ್ ಪೋಸ್ಟ್ ಗ್ರಾಜುಯೇಟ್ಸ್ ಹೊರಗೆ ಬರ್ತಾರೆ, ಬಟ್ ಅವ್ರಿಗೆ ಓದು ಬರ್ಕೋ ಮಟ್ಟಕ್ಕೆ ಅವ್ರಿಗೆ ಜಾಬ್ ಸಿಗಲ್ಲ, ಮತ್ತೆ ಬೇರೆ ಕಡೆ ಹೋಗ್ತಾರೆ. ನಮ್ಮ ಬೆಳಗಾವಿಯಲ್ಲಿ ಉಳ್ಕೊಂಡವ್ರಿಗೆ ಇಲ್ಲೇ ಜಾಬ್ ಮಾಡುವಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರಬೇಕಂತ ನಮ್ಗೆ ಆಸೆ. ಮೇಡಮ್, ಇವಾಗ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದೆ, ತಮ್ಮ ಕ್ಷೇತ್ರಕ್ಕಾಗಲಿ ಕರ್ನಾಟಕಕ್ಕಾಗಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ತಾವು? ಎಸ್, ಹೋದ ಸರ್ಕಾರಕ್ಕೆ ನಮಗೆ ಸಂಬಂಧ ಇತ್ತು. ಈ ಬಾರಿ ಅಟ್ಲೀಸ್ಟ್ ನಮ್ಮ ಕರ್ನಾಟಕಕ್ಕೆ ನಾವು ಹೆಚ್ಚು ತೆರಿಗೆಯನ್ನು ಕಟ್ತೀವಿ ನಾವು, ಬಟ್ ನಮಗೆ ಒಳಗೆ ಬರೋದು ಕಡಿಮೆ. ಸೊ ಈ ಬಾರಿ ಭಾಳ ನಿರೀಕ್ಷೆ ಇದೆ ನಮಗೆ. ನೋಡೋಣ ಏನು ಪ್ಲ್ಯಾನ್ ಮಾಡಿದ್ದಾರೆ ಫೈನಾನ್ಸ್ ಮಿನಿಸ್ಟರ್. ಚಿಕ್ಕೋಡಿ ಕ್ಷೇತ್ರ ಈ ಮೊದಲನೇ ಬಾರಿಗೆ ಒಂದು ಹಿಂದುಳಿದ ಇದಕ್ಕೆ ಬಂದಿದೆ. ಮೊದಲು ಬಿ ಶಂಕರಾನಂದ ಅದನ್ನು ಪ್ರತಿನಿಧಿಸ್ತಾ ಇದ್ರು, ಇವಾಗ ನೀವು ಯಾವ ರೀತಿ ನೋಡ್ತಾ ಇದ್ರೆ ಅಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ, ತಮಗೆ ಯಾವ ರೀತಿ ತಮ್ಮ ಐಡಿಯಾಲಜಿಯನ್ನು ತೊಗೊಂಡು ಹೋಗ್ತಾ ಇದ್ರು ಮೇಡಮ್ ಆ ಕ್ಷೇತ್ರದಲ್ಲಿ? ನಮಗೆ ಜವಾಬ್ದಾರಿ ಭಾಳ ಹೆಚ್ಚಿವೆ. ನಾನು ಪಾರ್ಲಿಮೆಂಟಲ್ಲಿ ಪ್ರಮಾಣವಚನ ಹೋದಾಗ ಒಬ್ಬರು ವೆಸ್ಟ್ ಬೆಂಗಾಲ್ ಎಂ ಪಿ ಅವರು ಅವ್ರಿಗೆ ಯಾವ ಕ್ಷೇತ್ರ ಅಂತ ಕೇಳಿದ್ರು, ಆ ಚಿಕ್ಕೋಡಿ ಅಂತಂದು ಅವ್ರ ನೆನಪಿದೆ. ಬಿ ಶಂಕರಾನಂದ ಅಂತ ಅವ್ರಿಗೆ ಖುದ್ದಾಗಿ ಹೇಳಿದ್ರು. ಸೊ ಅಷ್ಟು ಮಹತ್ವ ಇರೋದ ಕ್ಷೇತ್ರ ಇತ್ತು. ಸೊ ನನಗೆ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಖಂಡಿತವಾಗಿ ಯಾವುದು ಪ್ರಯಾರಿಟಿ ವೈಸ್ ನಾವು ಯಾವ ಹೆಚ್ಚಿನ ಮ್ಯಾಟರ್ನ. ಮೇಡಮ್, ಈಗ ಭಾಳಷ್ಟು ಮರಾಠಿ ಚಾನೆಲ್ಗಳು ಇದಾವೆ, ನೀವು ಬೇಕಾದ್ರೆ ಇಂಗ್ಲೀಷ್ನಲ್ಲೇ ನಿಮ್ಗೆ ಯಾವ್ದು ಕನ್ವಿನ್ಸ್ ಆಗ್ತದೆ ಅದು ಹಿಂದಿ ಅಥವಾ ಇಂಗ್ಲೀಷ್, ನಿಮ್ದು ಏನು ಎಕ್ಸ್ಪ್ರೆಷನ್ ಇದೆ ಹೇಳ್ತೀರಿ? ಪಹಲಿ ಬಾರ್ ಹಮ್ ಬೆಳಗಾವಿ ಜಿಲ್ಲೆ ಮೇ ಏಕ ಸಂಸದ ಬನ್ಕರ್ ಆಯ್ ತೋ ಹಮಾರೇ ಸಭಿ ಪಾರ್ಟಿ ಕಾರ್ಯಕರ್ತಾವೋ ನೇ ಹಮಕೋ ಬಹುತ್ ಹಿ ಧೂಮಧಾಮ್ ಸೇ ಹಮಕೋ ವೆಲ್ಕಮ್ ಕಿಯಾ ಹೈ, ಉನ್ಕೋ ಮೇ ಬಹುತ್ ಬಹುತ್ ಆಭಾರಿ ಹೂಂ. ಔರ್ ಸಭಿ ಮಹಾನ್ ಆಯೋಗ ಕೆ ಸಭಿ ಮೂರ್ತಿಯೋ ಕೋ ಹಮನೇ ಮಾಲಾರ್ಪಣ ಕಿಯಾ ಹೈ. ತೋ ಔರ್ ಭಿ ಬಡೆ ಬಡೆ ಲೋಗೋ ಎಮ್ ಎಲ್ ಎ ಸೇ ಉನ್ಕೆ ಘರ್ ಕೋ ಹಮ ಮಿಲೇಂಗೆ ಔರ್ ಉನ್ಕಾ ಆಶೀರ್ವಾದ ದೇಂಗೆ. ತೋ ಆಜ್ ಕಾ ಹಮಾರಾ ಯೇ ಪ್ಲಾನ್. ಈಗ ಪಾರ್ಲಿಮೆಂಟ್ನಲ್ಲಿ ನೀವು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿದ್ದೀರ ಸ್ವಲ್ಪ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಪಾರ್ಲಿಮೆಂಟಲ್ಲಿ
ನೀವು ಏನೇನು ವಿಚಾರಗಳನ್ನು ಏನೇನು ಈಗ ತಾವು ಪ್ರವೇಶ ಮಾಡಿ ಬಂದಿದ್ರಿ, ಯಾವ ರೀತಿ ಅನುಭವ ಆಯಿತು, ನೀವು ಮುಂದೆ ಯಾವ ರೀತಿ ಮಾಡಬೇಕು? अब चिकोड़ी से कांग्रेस से बहुत दिन बरस के बाद उधर जो चुना के गए, इसके बारे में आपको बाकी के कैंडिडेट ने कैसे यह किया? आप यंगेस्ट एमपी है इस देश की, तो पहला अनुभव कैसा रहा आपका? अनुभव तो बहुत ही अच्छा रहा, तो सभी वहाँ लीडर ने शुभकामनाएं दी, तो बहुत ही आपका ब्राइट फ्यूचर, क्योंकि छोटे साल में वहाँ तो 40-50 ईयर्स के हैं जो अभी अभी एमपी हुए, तो हमने तो थोड़ा अर्ली स्टार्ट किया है, तो ऐसे बोल रहे थे तो आपका भविष्य उज्ज्वल होगा, तो ऐसा सबने आशीर्वाद किया, तो वो भी थोड़ा सभी हमारे अलायंस इंडिया ब्लॉक के अलायंस पार्टी से हमें हमसे मिले, सोफिया मैम से भी मिले हम, तो उन्होंने हमको सपोर्ट किया है, तो सर भी आए थे, तो उन्होंने बोला आपको जो भी मदद मिलेगी तो हमें मिल सकते हो, तो उन्होंने ऐसा बोला। आप ज़्यादा से ज़्यादा प्रेफरेंस किसको देने वाले हैं अभी? अभी चुनाते हैं अभी नेक्स्ट मैटर में हम एम्प्लॉयमेंट अभी ಮೇಡಮ್, ಇವಾಗ ಲೋಕಸಭೆಯಲ್ಲಿ ಒಂದು ಮಜಬೂತ ವಿಪಕ್ಷ ಪಕ್ಷ ಆಗಿದೆ, ವಿರೋಧ ಪಕ್ಷದಾಗಿದೆ, ಈಗ ಯಾವ ರೀತಿ ಇದನ್ನು ನೀವು ತಮ್ಮ ಒಂದು ವಿರೋಧ ಪಕ್ಷದ ನೇತೃತ್ವ ಇದ್ರಾಗ್ತಾ ಆಗ್ತಾ ಇದ್ರಿ, ಒಂದು ಯುವ ನಾಯಕರ ಇದ್ರಿ, ಯಾವ ರೀತಿ ನೋಡ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಯಾವ ರೀತಿ ತಮ್ಮ ಬಲ ಕೊಟ್ಟಿದ್ದಾರೆ? ಮೊನ್ನೆ ತಾನೇ ರಾಹುಲ್ ಗಾಂಧಿಯವರು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೊಟ್ಟರು ನಮ್ಮ ವಿರೋಧ ಪಕ್ಷದವರಿಗೆ, ಸೊ ಭಾಳ ಖುಷಿಯಾಗುತ್ತೆ ಇಂಥ ನಾಯಕರ ಜೊತೆ ನಾವು ಲೋಕಸಭಾ ಸ್ಪೀಕರ್ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತಾಡೋದು ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ತಾವು ಅನುಭವ ಏನಾದರೂ? ಹೌದು, ನಮ್ಮ ನಾಯಕರು ಯಾವಾಗ ಎದ್ದು ನಿಂತ್ಕೊಂಡು ಅವ್ರು ಮಾತಾಡ್ಬೇಕಂತಾರೆ, ಸೊ ಅವ್ರು ಜಾಸ್ತಿ ಅಪಾರ್ಚುನಿಟಿ ಕೊಡಲ್ಲ, ಸೊ ಭಾಳ ಅದು ಬೇಸರ ತಂದಿದೆ, ಸೊ ಖಂಡಿತವಾಗಿ, ಬಟ್ ಆದರೂ ಕೂಡ ನಮ್ಮ ನಾಯಕರು ಒಳ್ಳೆ ತಿರುಗೇಟನ್ನು ಕೊಟ್ಟಿದ್ದಾರೆ. Thank you, thank you, madam. Thank you, thank you, all the best. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.